ಎಲ್ಲರಿಗೂ ನಮಸ್ಕಾರ. ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕನ್ನಡದ ಪವರ್ ಬಿ ಐ ಕೋರ್ಸ್ನಲ್ಲಿ ಪವರ್ ಕ್ವೆರಿ ಎಡಿಟರ್ನಲ್ಲಿ ಮರ್ಜ್ ಕ್ವೆರಿ ಹೇಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದನ್ನು ಕಲಿಯೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಪವರ್ ಬಿ ಐ ಡೆಸ್ಕ್ಟಾಪ್ಗೆ ಹೋಗೋಣ. ಅಲ್ಲಿಂದ ಈ ಮರ್ಜ್ ಕ್ವೆರಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದು ನಮ್ಮ ಪವರ್ ಬಿ ಐ ಡೆಸ್ಕ್ಟಾಪ್. ನಾನಿಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ, ಟ್ರಾನ್ಸ್ಫಾರ್ಮ್ ಡೇಟಾ ಅಂತ ಕ್ಲಿಕ್ ಮಾಡಿದ್ರೆ ಪವರ್ ಕ್ವೆರಿ ಎಡಿಟರ್ಗೆ ಹೋಗ್ತೀನಿ. ಇಲ್ಲಿ ನನಗೆ ಮರ್ಜ್ ಕ್ವೆರಿ ಅಂತ ಏನು ಆಪ್ಷನ್ ಇದೆಯಲ್ಲ, ಇದನ್ನ ಇವತ್ತು ನಿಮಗೆ ಕಲಿಸ್ತೀನಿ. ಸೊ ಈ ಮರ್ಜ್ ಕ್ವೆರಿ ಅಂತ ಹೇಳಿದ್ರೆ ನಾನು ಒಂದಕ್ಕಿಂತ ಹೆಚ್ಚು ಟೇಬಲ್ನ ಜಾಯಿನ್ ಮಾಡೋದು. ಜಾಯಿನ್ ಅಂದರೆ ಕಂಬೈನ್ ಮಾಡೋದು. ಅದು ಹೇಗೆ ಮಾಡೋದು ಅಂತ ನಿಮ್ಗೆ ಕಲಿಸ್ತೀನಿ. ಇಲ್ಲಿ ನೋಡಿ, ನಾನು ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಮರ್ಜ್ ಟೇಬಲ್ ಒನ್ ಮರ್ಜ್ ಟೇಬಲ್ ಟೂ ಅಂತ ಎರಡು ಟೇಬಲ್ ತಗೊಂಡಿದ್ದೀನಿ. ಈ ಟೇಬಲ್ನ ಹೇಗೆ ಮರ್ಜ್ ಮಾಡೋದು ಅಂದರೆ ಕಂಬೈನ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಮರ್ಜ್ ಮಾಡಬೇಕಾದ್ರೆ ಅಂದರೆ ಜಾಯಿನ್ ಮಾಡಬೇಕಾದ್ರೆ ಬೇರೆ ಬೇರೆ ಥರ ವಿಧಾನ ಇರುತ್ತೆ. ನಾನಿಲ್ಲಿ ನಿಮಗೆ ಅಂತ ಒಂದು ಸ್ಲೈಡ್ ಮಾಡಿದ್ದೀನಿ. ಈ ಸ್ಲೈಡಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಜಾಯಿನ್ಸ್ ಅಂದರೆ ಮರ್ಜಿಂಗ್ ಟೈಪ್ಸ್ ಪವರ್ ಬಿ ಐ ಏನಿದೆ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಇದರಲ್ಲಿ ಆರು ಥರ ಜಾಯಿನ್ಸ್ ಮಾಡ್ಬೋದು. ಯಾವುದ್ಯಾವುದು? ಲೆಫ್ಟ್ ಔಟರ್, ರೈಟ್ ಔಟರ್, ಫುಲ್ ಔಟರ್, ಇನ್ನರ್, ಲೆಫ್ಟ್ ಆಂಟಿ ಮತ್ತೆ ರೈಟ್ ಆಂಟಿ ಅಂತ ಹೇಳಿ. ಇದು ಹೇಗೆ ವರ್ಕ್ ಆಗುತ್ತೆ ನೋಡಿ. ಲೆಫ್ಟ್ ಔಟರ್ ಅಂತ ಹೇಳಿದ್ರೆ ನನಗೆ ಎರಡು ಟೇಬಲ್ ಜಾಯಿನ್ ಮಾಡಿದಾಗ ಎಡಗಡೆ ಇರೋ ಎಲ್ಲ ರೆಕಾರ್ಡ್ಸು ಅಂದರೆ ಎಡಗಡೆ ಟೇಬಲ್ ಇರೋ ಎಲ್ಲ ರೆಕಾರ್ಡ್ಸು ಬರುತ್ತೆ, ಮತ್ತೆ ಬಲಗಡೆ ಟೇಬಲಲ್ಲಿ ಯಾವ್ದಾದ್ ಮ್ಯಾಚ್ ಆಗುತ್ತಲ್ಲ ರೆಕಾರ್ಡ್ಸು ಅದು ಮಾತ್ರ ಬರುತ್ತೆ. ರೈಟ್ ಔಟರ್ ಅಂತ ಹೇಳಿದ್ರೆ ಬಲಗಡೆ ಟೇಬಲ್ ಇರೋ ಎಲ್ಲ ರೆಕಾರ್ಡ್ಸು ಬರುತ್ತೆ, ಬಟ್ ಎಡಗಡೆ ಟೇಬಲಲ್ಲಿರೋ ಕಾಮನ್ ರೆಕಾರ್ಡ್ಸ್ ಮಾತ್ರ ಬರುತ್ತೆ. ಫುಲ್ ಔಟರ್ ಅಂದರೆ ಎರಡೂ ಟೇಬಲ್ ಅಂದರೆ ಎಡಗಡೆ ಮತ್ತೆ ಬಲಗಡೆ ಇರೋ ಎರಡೂ ಟೇಬಲಲ್ಲಿ ಎಲ್ಲ ರೆಕಾರ್ಡ್ಸು ಬರುತ್ತೆ, ಯಾವ್ದಾದ್ ಮ್ಯಾಚ್ ಆಗಲ್ಲ ಅದಕ್ಕೆ ನಲ್ ವ್ಯಾಲ್ಯೂಸ್ ಬರುತ್ತೆ. ಇನ್ನರ್ ಜಾಯಿನ್ ಅಂತ ಹೇಳಿದ್ರೆ ಎರಡೂ ಟೇಬಲ್ ಜಾಯಿನ್ ಆಗುತ್ತೆ, ಬಟ್ ನಿಮಗೆ ಕಾಮನ್ ರೆಕಾರ್ಡ್ಸ್ ಯಾವ್ದಿರುತ್ತೆ ಅದು ಮಾತ್ರ ಬರುತ್ತೆ. ಲೆಫ್ಟ್ ಆಂಟಿ ಅಂತ ಹೇಳಿದ್ರೆ ಇದರಲ್ಲಿ ಎಡಗಡೆ ಮತ್ತೆ ಬಲಗಡೆ ಎರಡೂ ಟೇಬಲ್ ಜಾಯಿನ್ ಆಗುತ್ತೆ, ಬಟ್ ನಿಮಗೆ ಯಾವ್ದಾವ್ದು ರೆಕಾರ್ಡ್ಸ್ ಮ್ಯಾಚ್ ಆಗಲ್ಲ ಆ ರೆಕಾರ್ಡ್ಸ್ ಮಾತ್ರ ಬರುತ್ತೆ. ಅಂದ್ರೆ ಎಡಗಡೆ ಟೇಬಲಲ್ಲಿ ಬಲಗಡೆ ಟೇಬಲ್ಗೆ ಯಾವ್ದಾದ್ರು ರೆಕಾರ್ಡ್ಸ್ ಮ್ಯಾಚ್ ಆಗಲ್ಲ ಅದು ಮಾತ್ರ ಬರುತ್ತೆ. ರೈಟ್ ಆಂಟಿ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕೂಡ ಎಡಗಡೆ ಮತ್ತೆ ಬಲಗಡೆ ಟೇಬಲ್ ಎರಡು ಜಾಯಿನ್ ಆಗುತ್ತೆ, ಆದರೆ ನಿಮಗೆ ಇದರಲ್ಲಿ ಯಾವುದು ಮ್ಯಾಚಿಂಗ್ ವ್ಯಾಲ್ಯೂಸ್ ಇರಲ್ಲ ಅದು ಮಾತ್ರ ಬರುತ್ತೆ ನಿಮಗೆ. ಅಂದರೆ ಬಲಗಡೆ ಟೇಬಲಲ್ಲಿ ಎಲ್ಲ ರೆಕಾರ್ಡ್ಸು ಬರುತ್ತೆ, ಯಾವುದು ಎಡಗಡೆ ಟೇಬಲಲ್ಲಿ ಮ್ಯಾಚ್ ಆಗದೆ ಇರೋಂಥದ್ದು. ಬನ್ನಿ ಇದನ್ನ ಪ್ರಾಕ್ಟಿಕಲ್ ಆಗಿ ಯಾವ ಥರ ವರ್ಕ್ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಯಾವ ಥರ ಜಾಯಿನ್ಸ್ ಮಾಡ್ಬೋದು ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಇಂಪೋರ್ಟ್ ಮಾಡ್ಕೊಂಡ ಟೇಬಲಲ್ಲಿ ವರ್ಕ್ ಮಾಡಿ ತೋರಿಸ್ತೀನಿ. ಇವಾಗ ನಾನು ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಇದ್ದೀನಿ. ಇಲ್ಲಿ ಎರಡು ಟೇಬಲ್ ಇದೆ. ನಾನು ಇವಾಗ ಇದನ್ನ ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡೋಕ್ಕೂ ಮುಂಚೆ ನೀವು ಈ ಡೇಟಾಸ್ ಮತ್ತೆ ಈ ಕಾಲಮ್ಸ್ ಎರಡು ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಮರ್ಜ್ ಟೇಬಲ್ ಒನ್ ನಲ್ಲಿ ನನಗೆ ಆರ್ಡರ್ ಐಡಿ ಅಂತ ಒಂದು ಕಾಲಮ್ ಇದೆ. ಇಲ್ಲಿ ನನಗೆ ಐಡಿಸ್ ಇದಾವೆ 001 ಅಂತೇಳಿ, ಇಲ್ಲಿಂದ 025 ವರೆಗೂ ಇದೆ. ಮತ್ತೆ ಮರ್ಜ್ ಟೇಬಲ್ ಟೂ ಅಲ್ಲಿ ನನಗೆ 001 ಇಂದ ಇಲ್ಲಿ 015 ವರೆಗೂ ಇದೆ. ಅದಾದ್ಮೇಲೆ 101 ಅಂತ 110 ವರೆಗೂ ಐಡಿಸ್ ಇದೆ. ಬಟ್ ಇಲ್ಲಿ ನನಗೆ 001 ಇಂದ 015 ವರೆಗೂ ಮಾತ್ರ ಮ್ಯಾಚಿಂಗ್ ರೆಕಾರ್ಡ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ 001 ಇಂದ 015 ವರೆಗೂ ಎರಡರಲ್ಲೂ ಇದು ಮ್ಯಾಚಿಂಗ್ ರೆಕಾರ್ಡ್ಸ್ ಇದೆ. ಬಟ್ ಇಲ್ಲಿ ಕಾಲಮ್ಸ್ ಬೇರೆ ಇರ್ತವೆ ನನಗೆ. ಇದರಲ್ಲಿ 4 ಕಾಲಮ್ ಇದೆ, ಇದರಲ್ಲಿ 5 ಕಾಲಮ್ ಇದೆ. ಇದರಲ್ಲಿ ರೀಜನ್, ಕ್ಯಾಟಗರಿ, ಸಬ್ ಕ್ಯಾಟಗರಿ, ಕ್ವಾಂಟಿಟಿ ಎಕ್ಸ್ಪ್ಲೈನ್ ಮಾಡುತ್ತೆ. ಇಲ್ಲಿ ಹೋದ್ರೆ ನನಗೆ ಸೆಗ್ಮೆಂಟು, ಶಿಪ್ ಮೋಡ್ ಮತ್ತೆ ಸೇಲ್ಸ್ ಡೇಟಾ ಇದೆ. ಎರಡೂ ಟೇಬಲಲ್ಲಿ 25 ರೆಕಾರ್ಡ್ಸ್ ಇದೆ. ಇಲ್ಲೋದ್ರೆ ಇಲ್ಲೂ 25 ರೆಕಾರ್ಡ್ಸ್ ಇದೆ, ಇಲ್ಲೂ 25 ರೆಕಾರ್ಡ್ಸ್ ಇದೆ, ಬಟ್ ಮ್ಯಾಚಿಂಗ್ ಮಾತ್ರ 15 ರೆಕಾರ್ಡ್ಸ್. ಬನ್ನಿ ಇವಾಗ ನಾನು ಇಲ್ಲಿ ಮರ್ಜ್ ಕ್ವೈರಿಗೆ ಹೋಗ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಮರ್ಜ್ ಕ್ವೈರೀಸ್, ಇನ್ನೊಂದು ಮರ್ಜ್ ಕ್ವೈರೀಸ್ ಆಸ್ ನ್ಯೂ ಅಂತೇಳಿ. ಮರ್ಜ್ ಕ್ವೈರೀಸ್ ಅಂತ ಹೇಳಿದ್ರೆ ನನಗೆ ಏನು ಟೇಬಲ್ ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲೇ ಮರ್ಜ್ ಆಗ್ಬಿಡುತ್ತೆ. ಮರ್ಜ್ ಕ್ವೈರೀಸ್ ಆಸ್ ನ್ಯೂ ಅಂತ ಕೊಟ್ರೆ ಹೊಸ ಟೇಬಲ್ ಕ್ರಿಯೇಟ್ ಆಗಿ ಅಲ್ಲಿ ಮರ್ಜ್ ಆಗುತ್ತೆ. ಸೊ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಮರ್ಜ್ ಕ್ವೈರೀಸ್ ಆಸ್ ನ್ಯೂ ಅಂತ ಕೊಡೋಣ, ಅದು ನಮಗೆ ಈಸಿಗೆ ಅರ್ಥ ಆಗುತ್ತೆ. ಇಲ್ಲಿ ಮರ್ಜ್ ಕ್ವೈರೀಸ್ ಆಸ್ ನ್ಯೂ ಅಂತ ಕೊಟ್ಟಾಗ ನನಗೆ ಒಂದು ವಿಂಡೋ ಬರುತ್ತೆ. ಆ ವಿಂಡೋದಲ್ಲಿ ನನಗೆ ಆಪ್ಷನ್ಸ್ ಬರುತ್ತೆ. ಏನು ಆಪ್ಷನ್ಸು? ಇದು ಯಾವ ಥರ ಮರ್ಜ್ ಮಾಡಬೇಕು ಅಂತೇಳಿ ನಾನಲ್ಲಿ ಆರು ಆಪ್ಷನ್ಸ್ ನೋಡಿದ್ನಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಆರು ಆಪ್ಷನ್ಸ್ ನನಗೆ ಅಲ್ಲಿ ಬರುತ್ತೆ. ಲೆಫ್ಟ್ ಔಟರ್, ರೈಟ್ ಔಟರ್, ಫುಲ್ ಔಟರ್, ಇನ್ನರ್, ಲೆಫ್ಟ್ ಆಂಟಿ, ರೈಟ್ ಆಂಟಿ. ಸೊ ನಾನು ಅಲ್ಲಿ ನಿಮಗೆ
ಡಯಾಗ್ರಾಮ್ ಏನ್ ತೋರಿಸಿದ್ನಲ್ಲ ಅದೆಲ್ಲ ನನ್ಗೆ ಇಲ್ಲಿ ಬರುತ್ತೆ. ಸರಿ, ಇಲ್ಲಿ ನೋಡೋಣ ಈ ವಿಂಡೋಲಿ ಏನೇನು ಇರುತ್ತೆ ಅಂತ. ಫಸ್ಟ್ ಇಲ್ಲಿ ಒಂದು ಟೇಬಲ್ ತೋರಿಸುತ್ತಿದ್ದು ಅಂದ್ರೆ ಮರ್ಜ್ ಟೇಬಲ್ ಒನ್. ನಾನು ಯಾವ ಟೇಬಲ್ ಸೆಲೆಕ್ಟ್ ಮಾಡಿ ನಾನು ಮರ್ಜ್ ಅಂತ ಕ್ಲಿಕ್ ಮಾಡ್ತೀನಿ, ನನಗೆ ಆ ಟೇಬಲ್ ಬರುತ್ತೆ. ಆ ಟೇಬಲ್ ಅಲ್ಲಿ ಇರೋ ಡೇಟಾ ಇಲ್ಲಿ ನಮಗೆ ಪ್ರಿವ್ಯೂ ತೋರಿಸುತ್ತೆ. ಇದು ನನಗೆ ಎಡಗಡೆ ಟೇಬಲ್ ಅಂದ್ರೆ ಲೆಫ್ಟ್ ಟೇಬಲ್ ಅಂತ ಕರಿತೀವಿ, ಅಥವಾ ಪ್ರೈಮರಿ ಟೇಬಲ್ ಅಂತಾನು ಕರಿಬಹುದು. ನಾನು ಇಲ್ಲಿ ಹೋಗ್ತೀನಿ, ಇಲ್ಲೊಂದು ಡ್ರಾಪ್ ಡೌನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ನಂಗೆ ಟೇಬಲ್ ತೋರಿಸುತ್ತೆ, ಇಲ್ಲಿ ಮರ್ಜ್ ಟೇಬಲ್ ಟೂ ಅಂತ ಕೊಡ್ತೀನಿ. ಅಂದ್ರೆ ಎರಡನೇ ಟೇಬಲ್ ನ ನಾನು ಜಾಯಿನ್ ಮಾಡಬೇಕು. ಇಲ್ಲಿ ಕಾಮನ್ ಐ ಡಿ ಬಂದು ಆರ್ಡರ್ ಐ ಡಿ ಇರುತ್ತೆ. ನಾನೇನ್ ಮಾಡ್ತೀನಿ, ಈ ಆರ್ಡರ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಆರ್ಡರ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ. ಅಂದ್ರೆ ಎರಡು ಮ್ಯಾಚಿಂಗ್ ಕಾಲಮ್ಸ್ ಇರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಜಾಯಿನ್ ಕೈಂಡ್ ಅಂತ ಇರುತ್ತಲ್ಲ, ಅಲ್ಲಿ ನಾನು ಫಸ್ಟ್ ಲೆಫ್ಟ್ ಔಟರ್ ಸೆಲೆಕ್ಟ್ ಮಾಡ್ತೀನಿ. ನೀವು ಸೆಲೆಕ್ಟ್ ಮಾಡಿದ್ರೆ ನೋಡಿ, ಇಲ್ಲಿ ನನಗೆ ದ ಸೆಲೆಕ್ಷನ್ ಮ್ಯಾಚಸ್ 15 of 25 ರೋಸ್ ಫ್ರಮ್ ದಿ ಫಸ್ಟ್ ಟೇಬಲ್. ಅಂದ್ರೆ ಈ ಟೇಬಲ್ಗೂ ಈ ಟೇಬಲ್ಗೂ 15 ರೆಕಾರ್ಡ್ಸ್ ಮ್ಯಾಚಿಂಗ್ ಇದೆ ಅಂತ ಬರುತ್ತೆ. ನಾನಿಲ್ಲಿ ಓಕೆ ಅಂತ ಕೊಟ್ರೆ ನನಗೆ ಈ ಟೇಬಲ್ ಮರ್ಜ್ ಆಗುತ್ತೆ, ಹೊಸ ಟೇಬಲ್ ಬರುತ್ತೆ. ಇಲ್ಲಿ ನೋಡಿ, ನನಗೆ ಟೋಟಲ್ ರೆಕಾರ್ಡ್ಸ್ ಇಲ್ಲಿ ಬರುತ್ತೆ, ಇಲ್ಲಿ ನನಗೆ ಮರ್ಜ್ ಟೇಬಲ್ ಇಲ್ಲಿ ಟೇಬಲ್ ಅಂತ ಬರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಒಂದು ಬಟನ್ ಇರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ನನಗೆ ಅದು ಎಕ್ಸ್ಪ್ಯಾಂಡ್ ಅಂತ ಕೇಳುತ್ತೆ. ನೀವು ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ನನಗೆ ನೋಡಿ, ಲೆಫ್ಟ್ ಟೇಬಲ್ ಅಂದ್ರೆ ಇದರಲ್ಲಿ 25 ರೆಕಾರ್ಡ್ಸ್ ಇತ್ತು ಲೆಫ್ಟ್ ಟೇಬಲ್ ಅಲ್ಲಿ, ಆ 25 ರೆಕಾರ್ಡ್ಸ್ ಬರುತ್ತೆ. ಮತ್ತೆ ಬಲಗಡೆ ಟೇಬಲ್ ಅಲ್ಲಿ ಯಾವ್ದು ಕಾಮನ್ ಇತ್ತು ನೋಡಿ, 15 ರೆಕಾರ್ಡ್ಸ್ ಕಾಮನ್ ಇತ್ತು, ಅದೆಲ್ಲ ಬರುತ್ತೆ. ಮಿಕ್ಕಿದ್ದೆಲ್ಲ ನನಗೆ ನಲ್ ವ್ಯಾಲ್ಯೂಸ್ ಬರುತ್ತೆ. ಸೊ ಇದು ಬಂದು ನನಗೆ ಲೆಫ್ಟ್ ಔಟರ್ ಅಂತ ಹೇಳಿ, ಇಲ್ಲಿ ಇದನ್ನ ನೇಮ್ ಮಾಡ್ತೀನಿ ಲೆಫ್ಟ್ ಔಟರ್. ನೆಕ್ಸ್ಟ್ ಬಂದು ರೈಟ್ ಔಟರ್, ಅದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಮತ್ತೆ ನಾನು ಇಲ್ಲಿ ಮೊದಲನೇ ಟೇಬಲ್ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಮರ್ಜ್ ಕ್ವೈರೀಸ್ ಆಸ್ ನ್ಯೂ ಅಂತ ಕೊಡ್ತೀನಿ. ನಾನು ಮತ್ತೆ ಅದೇ ವಿಂಡೋ ಬರುತ್ತೆ, ನಾನು ಇಲ್ಲಿ ಮರ್ಜ್ ಟೇಬಲ್ ಟೂ ಅಂತ ಸೆಲೆಕ್ಟ್ ಮಾಡ್ತೀನಿ, ಆರ್ಡರ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ, ಇಲ್ಲೂ ಆರ್ಡರ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ. ಆದರೆ ಇಲ್ಲಿ ಜಾಯಿನ್ ಕೈಂಡ್ ಅಲ್ಲಿ ರೈಟ್ ಔಟರ್ ಅಂತ ಕೊಡ್ತೀನಿ. ಇಲ್ಲೂ ಕೂಡ ನನಗೆ 15 ರೆಕಾರ್ಡ್ಸ್ ಮ್ಯಾಚ್ ಆಗುತ್ತೆ, ಓಕೆ ಅಂತ ಕೊಡ್ತೀನಿ. ಇಲ್ಲಿ ರೈಟ್ ಔಟರ್ ಅಂದಾಗ ನನಗೆ ರೈಟ್ ಸೈಡ್ ಅಲ್ಲಿ, ಮತ್ತೆ ಇಲ್ಲಿ ಹೋಗಿ ಇಲ್ಲಿ ಬಟನ್ ಕ್ಲಿಕ್ ಮಾಡೋಣ, ಓಕೆ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಇವಾಗ ಬಲಗಡೆ ಇರೋ ಟೇಬಲ್ ಎಲ್ಲಾ ರೆಕಾರ್ಡ್ಸ್ ಬಂದಿದೆ, ಆದ್ರೆ ಇಲ್ಲಿ ಎಡಗಡೆ ಟೇಬಲ್ ಅಲ್ಲಿ ಯಾವ್ದಾದ್ ಮ್ಯಾಚಿಂಗ್ ಇದೆ ಅದು ಮಾತ್ರ ಬರುತ್ತೆ, ಮಿಕ್ಕಿದ್ದೆಲ್ಲ ಯಾವ್ದಾದ್ ಮ್ಯಾಚ್ ಆಗಲ್ಲ, ಅದು ನನಗೆ ನಲ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಸರಿ, ಇದನ್ನ ನಾನು ಇಲ್ಲಿ ರೈಟ್ ಔಟರ್ ಅಂತ ರಿನೇಮ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಹೋಗ್ತೀನಿ, ಮರ್ಜ್ ಕ್ವೈರೀಸ್, ಮರ್ಜ್ ಕ್ವೈರೀಸ್ ಆಸ್ ನ್ಯೂ ಅಂತ ಕೊಡ್ತೀನಿ. ಮತ್ತೆ ನಂಗೆ ಆ ವಿಂಡೋ ಬರುತ್ತೆ, ಮತ್ತೆ ಇಲ್ಲಿ ನಾನು ಅದೇ ಟೇಬಲ್ ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಇಲ್ಲಿ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಹೋದ್ರೆ ಫುಲ್ ಔಟರ್ ಅಂತ ಬರುತ್ತೆ ನೋಡಿ, ಇಲ್ಲಿ ಆಲ್ ರೋಸ್ ಫ್ರಮ್ ಬೋತ್ ಅಂದ್ರೆ ಎರಡೂ ಟೇಬಲ್ ಅಲ್ಲಿ ಎಲ್ಲಾ ರೋಸು ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನನಗೆ ಎರಡೂ ಟೇಬಲ್ ಅಲ್ಲಿ ಎಲ್ಲಾ ರೆಕಾರ್ಡ್ಸು ಬರುತ್ತೆ. ಇಲ್ಲಿ ಮತ್ತೆ ಈ ಬಟನ್ ಕ್ಲಿಕ್ ಮಾಡೋಣ, ಎಕ್ಸ್ಪ್ಯಾಂಡ್ ಅಂತ ಕೊಡ್ತೀನಿ. ನೋಡಿ, ಇವಾಗ ಎರಡೂ ಟೇಬಲ್ ಅಲ್ಲಿ ಎಲ್ಲಾ ರೆಕಾರ್ಡ್ಸು ಬರುತ್ತೆ. ಆದ್ರೆ ಇಲ್ಲಿ ನೀವು ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಯಾವ್ದಾದ್ ಕಾಮನ್ ಇದೆಯಲ್ಲ ರೆಕಾರ್ಡ್ಸು, ಅದರಲ್ಲಿ ಎಲ್ಲಾ ರೆಕಾರ್ಡ್ಸು ಕಂಪ್ಲೀಟ್ ಬರುತ್ತೆ. ಆದ್ರೆ ಯಾವ್ದಾದ್ ಮ್ಯಾಚ್ ಆಗಲ್ಲ, ಅದಕ್ಕೆ ಇಲ್ಲಿ ನಲ್ ವ್ಯಾಲ್ಯೂಸ್ ಬರುತ್ತೆ. ನೋಡಿ, ಇಲ್ಲಿ ಇದರಿಂದ 15 ರೆಕಾರ್ಡ್ಸ್, ಮತ್ತೆ ಈ ಟೇಬಲ್ ಅಲ್ಲಿ 10 ರೆಕಾರ್ಡ್ ಮ್ಯಾಚ್ ಆಗ್ತಿಲ್ಲ, ಇಲ್ಲಿ ನಲ್ ಬರುತ್ತೆ. ಎಡಗಡೆ ಟೇಬಲ್ ಅಲ್ಲೂ 10 ರೆಕಾರ್ಡ್ಸ್ ಇದೆ, ಅದಕ್ಕೆ ಬಲಗಡೆ ಟೇಬಲ್ ಯಾವ್ದು ಮ್ಯಾಚ್ ಆಗಲ್ಲ, ಅದಕ್ಕೆ ನಲ್ ಅಂತ ಬರುತ್ತೆ. ಇದು ಫುಲ್ ಔಟರ್. ಫುಲ್ ಔಟರ್ ಅಂದ್ರೆ ಎಲ್ಲಾ ರೆಕಾರ್ಡ್ಸ್ ಬರುತ್ತೆ, ಮ್ಯಾಚ್ ಆಗದೆ ಇರೋದಕ್ಕೆ ನಲ್ ಅಂತ ಬರುತ್ತೆ. ಸರಿ, ನೆಕ್ಸ್ಟ್ ಹೋಗೋಣ. ಮತ್ತೆ ಸೆಲೆಕ್ಟ್ ಮಾಡ್ತೀನಿ, ಮರ್ಜ್ ಕ್ವೈರೀಸ್, ಮರ್ಜ್ ಕ್ವೈರೀಸ್ ಆಸ್ ನ್ಯೂ. ಮತ್ತೆ ಆ ವಿಂಡೋ ಬರುತ್ತೆ, ಮತ್ತೆ ಇಲ್ಲಿ ಮರ್ಜ್ ಟೇಬಲ್ ಟೂ ಅಂತ ತಗೋತೀನಿ, ಮತ್ತೆ ಅದೇ ಆರ್ಡರ್ ಐ ಡಿ, ಮತ್ತೆ ಇಲ್ಲಿ ಆರ್ಡರ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇನ್ನರ್ ಅಂತ ಕೊಡ್ತೀನಿ. ನೋಡಿ, ಇನ್ನರ್ ಅಂತ ಕೊಟ್ಟಾಗ ಇದು ಕಾಮನ್ ರೆಕಾರ್ಡ್ಸ್ ಯಾವ್ದೇ ಅದು ಮಾತ್ರ ಬರುತ್ತೆ. ನಾನು ಇಲ್ಲಿ ಓಕೆ ಅಂತ ಕೊಡ್ತೀನಿ. ನೋಡಿ, 15 ರೆಕಾರ್ಡ್ಸ್ ಅಷ್ಟೇ ಬಂದಿರುತ್ತೆ. ಇಲ್ಲಿ ನಾನು ಈ ಬಟನ್ ಏನಿದೆಯಲ್ಲ, ಇಲ್ಲಿ ಮರ್ಜ್ ಟೇಬಲ್ ಟೂ ಅಂತ, ಇದನ್ನ ಕ್ಲಿಕ್ ಮಾಡಿ ಎಕ್ಸ್ಪ್ಯಾಂಡ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ 15 ರೆಕಾರ್ಡ್ಸ್ ಅಷ್ಟೇ ಬರುತ್ತೆ. ಅಂದ್ರೆ ಈ ಇನ್ನರ್ ಜಾಯಿನ್ ಏನಿದೆಯಲ್ಲ, ಅದು ನನಗೆ ಕಾಮನ್ ರೆಕಾರ್ಡ್ಸ್ ಮಾತ್ರ ಬರುತ್ತೆ ಅಷ್ಟೇ. ಸರಿ, ಬನ್ನಿ, ಇಲ್ಲಿ ಮರ್ಜ್ ಕ್ವೈರೀಸ್ ಆಸ್ ನ್ಯೂ ಅಂತ ಕೊಡ್ತೀನಿ. ಮತ್ತೆ ಆ ವಿಂಡೋ ಬರುತ್ತೆ. ಇವಾಗ ನಾನು ಮರ್ಜ್ ಟೇಬಲ್ ಟೂ ಅಂತ ಕೊಡ್ತೀನಿ. ಇಲ್ಲಿ ಈ ಐ ಡಿ ಮತ್ತೆ ಈ ಆರ್ಡರ್ ಐ ಡಿ, ಈ ಟೇಬಲ್ದು ಎರಡು ಐ ಡಿಸ್, ಎರಡು ಟೇಬಲ್ ಐ ಡಿಸ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಲೆಫ್ಟ್ ಆ್ಯಂಡ್ ಟಿ ಅಂತ ಕೊಡ್ತೀನಿ.
ರೋಸ್ ಓನ್ಲಿ ಇನ್ ಫಸ್ಟ್ ಅಂದ್ರೆ ಈ ಟೇಬಲ್ ಅಲ್ಲಿ ಮಾತ್ರ ರೋಸ್ ಬರುತ್ತೆ, ಇದ್ರಲ್ಲಿ ಯಾವ್ದು ಮ್ಯಾಚ್ ಆಗಲ್ಲ ಅದು ಮಾತ್ರ ಬರುತ್ತೆ ಇಲ್ಲಿ, ಯಾವ್ದಾವ್ದು ಮ್ಯಾಚ್ ಆಗಲ್ಲ ಅದು ಮಾತ್ರ. ನಾನು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿದೆ, ಇಲ್ಲಿ ಓಕೆ ಅಂತ ಕೊಡ್ತೀನಿ, ಓಕೆ ಅಂತ ಕೊಟ್ಟು ನೋಡಿ. ಇಲ್ಲಿ ನಾನು ಇವಾಗ ಇದನ್ನ ಎಕ್ಸ್ಪ್ಯಾಂಡ್ ಅಂತ ಕೊಡ್ತೀನಿ. ನೋಡಿ, ಬಲಗಡೆ ಇರೋ ಟೇಬಲ್ ಅಲ್ಲಿ ಯಾವ್ದಾದ್ ಮ್ಯಾಚ್ ಆಗ್ತಿಲ್ಲ ಅದು ಮಾತ್ರ ನನಗೆ ಎಡಗಡೆ ಟೇಬಲ್ ಇಂದ ಬರುತ್ತೆ. ಅಂದ್ರೆ ಎಡಗಡೆ ಟೇಬಲ್ ಅಲ್ಲಿ ಮ್ಯಾಚಿಂಗ್ ಆಗದೆ ಇರೋ ವ್ಯಾಲ್ಯೂಸ್ ಮಾತ್ರ ತೋರಿಸುತ್ತೆ ಇಲ್ಲಿ. ಇದು ನನಗೆ ಲೆಫ್ಟ್ ಆಂಟಿ, ಅಂದ್ರೆ ಲೆಫ್ಟ್ ಟೇಬಲ್ ಅಲ್ಲಿ ಯಾವ್ದು ಮ್ಯಾಚ್ ಆಗಲ್ಲ ಬಲಗಡೆ ಟೇಬಲ್ಗೆ ಆ ರೆಕಾರ್ಡ್ಸ್ ಮಾತ್ರ ಬಂದಿರುತ್ತೆ, ಇದು ಲೆಫ್ಟ್ ಆಂಟಿ ಅಂತ ಹೇಳಿ. ಲೆಫ್ಟ್ ಸರ್. ನೆಕ್ಸ್ಟ್ ಮರ್ಜ್ ಕ್ವರೀಸ್ ಆಸ್ ನ್ಯೂ ಅಂತ ಕೊಡ್ತೀನಿ. ಕೊಟ್ಟಾಗ ನಂಗೆ ಮತ್ತೆ ಆ ವಿಂಡೋ ಬರುತ್ತೆ. ಇಲ್ಲಿ ನೋಡಿ, ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೆ, ಅದಕ್ಕೆ ಈ ಟೇಬಲ್ ಇಲ್ಲಿ ತೋರಿಸಿದೆ. ನನಗೆ ಅದು ಬೇಡ ಅಂದ್ರೆ ಮರ್ಜ್ ಟೇಬಲ್ ಒನ್ ಅಂತ ನಾನು ಇಲ್ಲಿ ಬೇಕಾದ್ರೆ ಸೆಲೆಕ್ಷನ್ ಕೂಡ ಮಾಡಬಹುದು. ಬೈ ಮಿಸ್ಟೇಕ್ ನೀವೇನಾದ್ರೂ ಅಕಸ್ಮಾತ್ ಯಾವ್ದಾನ ಟೇಬಲ್ ಸೆಲೆಕ್ಟ್ ಮಾಡಿ ನೀವು ಮರ್ಜ್ ಕ್ವರಿ ಅಂತ ಕ್ಲಿಕ್ ಮಾಡ್ಬಿಟ್ಟಿದ್ರೆ ನೀವೇನು ವರಿ ಮಾಡಬೇಡಿ, ನೀವು ಇಲ್ಲಿ ಹೋಗ್ಬಿಟ್ಟು ಈ ಡ್ರಾಪ್ ಡೌನ್ ಅಲ್ಲಿ ಯಾವ ಟೇಬಲ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾ ಇಲ್ಲಿ ಹೋಗ್ಬಿಟ್ಟು ಮರ್ಜ್ ಟೇಬಲ್ ಟೂ ಅಂತ ಸೆಲೆಕ್ಟ್ ಮಾಡ್ತೀನಿ. ನೀವು ಇದನ್ನ ಸೆಲೆಕ್ಟ್ ಮಾಡಬೇಕು, ಈ ಕಾಲಮ್ ಮತ್ತೆ ಈ ಕಾಲಮ್ ಯಾವ ಕಾಲಮ್ ನಾನು ಜಾಯಿನ್ ಮಾಡ್ತೀನಿ ಅದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಇವಾಗ ರೈಟ್ ಆಂಟಿ ಅಂತ ಕೊಡ್ತೀನಿ. ಇವಾಗ ಬಲಗಡೆ ಇರೋ ಟೇಬಲ್ ಅಲ್ಲಿ ರೆಕಾರ್ಡ್ಸ್ ಬರುತ್ತೆ, ಯಾವುದು ಎಡಗಡೆ ಟೇಬಲ್ ಅಲ್ಲಿ ಯಾವ್ದು ಮ್ಯಾಚ್ ಆಗಲ್ಲ ಆ ರೆಕಾರ್ಡ್ಸ್ ಮಾತ್ರ. ಓಕೆ, ನಾನು ಇವಾಗ ಇಲ್ಲಿ ರೈಟ್ ಆಂಟಿ ಅಂತ ಕೊಟ್ಟಿದ್ದೀನಿ. ನಾನು ಇವಾಗ ಓಕೆ ಅಂತ ಕೊಟ್ರೆ ನೋಡಿ, ನಾನು ಇವಾಗ ಇಲ್ಲಿ ಈ ಬಟನ್ ನ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ತೀನಿ. ನೋಡಿ, ಬಲಗಡೆ ಟೇಬಲ್ ಅಲ್ಲಿ ಎಡಗಡೆ ಟೇಬಲ್ ಅಲ್ಲಿ ಯಾವ್ದಾದ್ ರೆಕಾರ್ಡ್ಸ್ ಮ್ಯಾಚ್ ಆಗ್ತಿಲ್ಲ ಅದು ಮಾತ್ರ ತೋರಿಸುತ್ತೆ. ನಾ ಇಲ್ಲಿ ಹೋಗ್ಬಿಟ್ಟು ಇದನ್ನ ರೈಟ್ ಆಂಟಿ ಅಂತ ಕೊಡ್ತೀನಿ. ಸರಿ, ಇದು ಬಂದು ನಿಮ್ಗೆ ಆರು ಡಿಫ್ರೆಂಟ್ ಟೈಪ್ ಆಫ್ ಜಾಯಿನ್ಸ್, ಅಂದ್ರೆ ಯಾವ ತರ ಮರ್ಜ್ ಮಾಡಬಹುದು ಅಂತ ಹೇಳಿ. ಮತ್ತೆ ಆ ಸ್ಲೈಡ್ ಹೋಗೋಣ ನೋಡಿ ಇಲ್ಲಿ. ಸೊ ನಿಮ್ಗೆ ಈ ಆರು ಜಾಯಿನ್ಸ್ ಏನಿದೆ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಲೆಫ್ಟ್ ಔಟರ್, ರೈಟ್ ಔಟರ್, ಫುಲ್ ಔಟರ್, ಇನ್ನರ್, ಲೆಫ್ಟ್ ಆಂಟಿ ಮತ್ತೆ ರೈಟ್ ಆಂಟಿ. ಸೊ ಇದನ್ನ ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ಇನ್ನೂ ಈಸಿಗೆ ಅರ್ಥ ಆಗುತ್ತೆ. ಇದು ಇವತ್ತಿನ ವಿಷಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.